ಚುನಾವಣೆ ಡಿಕ್ಲೇರ್ ಮಾಡ್ತಾರೆ ಚಾನ್ಸಸ್ ಇದೆ. ನೀವು ರೆಡಿ ಇದ್ದೀರಾ ಸರ್ ಜೆಡಿಎಸ್? ಈಗ ನಾವು ತಯಾರಾಗಿದ್ದೆ. ಅದಕ್ಕೋಸ್ಕರಲೇ ಮುಂದಿನ ತಿಂಗಳಿಂದ ಇಡೀ ರಾಜ್ಯದಲ್ಲಿ, ಯಾಕೆಂದ್ರೆ ಕೋವಿಡ್ ನ ಅನಾಹುತದಲ್ಲಿ 2 ವರ್ಷ ನಾವು ಜನತೆಗೆ ಸಮಸ್ಯೆ ಆಗಬಾರದು ಅಂತೇಳಿ ಸಂಘಟನೆ ಅಂತ ಹೋಗಲಿಲ್ಲ. ಈಗ ನಮಗೆ ಎಲ್ಲಾ ರೀತಿಯ ಒಂದು ವಾತಾವರಣ ನಿರ್ಮಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಅನಾಹುತಗಳು ಈಗ ಗಡಿ ಸ್ಪರ್ಶನೆ, ಉಕ್ರೇನ್ ನಿಂದ ಬಂದಂತಹ ವಿದ್ಯಾರ್ಥಿಗಳು, ಶಿಕ್ಷಣದ ಒಂದು ನಮ್ಮ ದೇಶದಲ್ಲಿ ಅವರಿಗೆ ಅವಕಾಶಗಳು ವಂಚಿತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವರಿಗೆ ಎಟುಕ್ತಕ್ಕಂಥ ಒಂದು ಶುಲ್ಕದಲ್ಲಿ ಅವರೇನು ವಿದ್ಯೆ ಕಲಿಕೆ ಹೋಗದಂತ ಪರಿಸ್ಥಿತಿಗಳಿದೆ. ಈಗ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗಿದೆಯೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೊತ್ತಿಲ್ಲ ನೋಡೋಣ. ಯಾಕೆಂದ್ರೆ ನನ್ನ ಅಭಿಪ್ರಾಯದಲ್ಲಿ ನಮ್ಮ ದೇಶದಲ್ಲಿ ಯಾವ ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳಿಗೆ ಅವರಿಗೆ ಕೈಗೆಟಕ್ತಕ್ಕಂಥ ಒಂದು ಆರ್ಥಿಕ ಒಂದು ಶುಲ್ಕವನ್ನು ನಿಗದಿ ಮಾಡಿ ಈ ರೀತಿಯ ಒಂದು ವಿದ್ಯಾ ಸಂಸ್ಥೆಗಳಿದ್ದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಅಲ್ಲೋಗಿ ಪ್ರಾಣ ಕಳ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ. ಅದರ ಬಗ್ಗೆ ತೀರ್ಮಾನ ಮಾಡಬೇಕು.